ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇಡ್ಲಿ ಮಸಾಲ ಉಪ್ಪಿಟ್ಟು ಮಾಡ್ತಿದ್ದೀನಿ. ಬೇಕಾಗುವ ಸಾಮಗ್ರಿಗಳು ಟೊಮೆಟೊ, ಕಾಯಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಜಜ್ಜಿಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಅರಶಿನ, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಉದ್ದಿನ ಬೇಳೆ, ಜೀರಿಗೆ, ಸಾಸಿವೆ ಇದು ಒಗ್ಗರಣೆಗೆ, ತೆಂಗಿನ ತುರಿ, ತೆಂಗಿನ ಎಣ್ಣೆ, ಉಪ್ಪು ಸ್ವಲ್ಪ, ಇದು ಗೋಡಂಬಿ, ಇದು ಹಸಿ ಗೋಡಂಬಿ, ಇದು ಹೀಗೆ ಇರುತ್ತೆ ಹಸಿ ಗೋಡಂಬಿ. ಇದನ್ನೀಗೆ ಸಿಪ್ಪೆ ತೆಗಿಬೇಕು. ಇದು ಬಿಸಿ ನೀರಲ್ಲಿ ಹಾಕಿದ್ದೀನಿ. ಇದನ್ನೀಗೆ ಸಿಪ್ಪೆ ತೆಗೆಯೋದು ಫುಲ್ಲು. ಇದಾದರೆ ಸಿಪ್ಪೆ ಹೋಗುವುದಿಲ್ಲ. ಅದು ಇದು ಇಡ್ಲಿ ತಗೊಂಡಿದ್ದೆ, 5 ಇಡ್ಲಿ. ಇದನ್ನೀಗೆ ಕಟ್ ಮಾಡಬೇಕು. ಹೀಗೆ ಇದನ್ನಿಗೆ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ. ಇದನ್ನಿಗೆ ಕಟ್ ಮಾಡೋದು. ಇದು ಇಡ್ಲಿ ಎಲ್ಲ 5 ಇಡ್ಲಿ ಸಹ ಕಟ್ ಮಾಡಿ ಆಯ್ತು. ಇದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ತಿದ್ದೀನಿ, ತೆಂಗಿನ ಎಣ್ಣೆ. ಸಾಸಿವೆ ಹಾಕ್ತಿದ್ದೀನಿ. ಅದು ಸ್ವಲ್ಪ ಸಿಡಿಬೇಕು. ಜೀರಿಗೆ ಹಾಕ್ತಿದ್ದೀನಿ. ಉದ್ದಿನ ಬೇಳೆ ಹಾಕ್ತಿದ್ದೀನಿ. ಇದು ಫ್ರೈ ಆಯಿತು. ಕರಿಬೇವಿನ ಎಲೆ ಹಾಕ್ತಿದ್ದೀನಿ. ಆಗ ಹೇಳಿಲ್ಲ, ಆಗ ಮತ್ತೋಯ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಕಾಯಿ ಮೆಣಸು ಹಾಕ್ತಿದ್ದೀನಿ. ಸ್ವಲ್ಪ ಕಾಯಿ ಹಾಕ್ಬೇಕು. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ಬೇಕು ಇನ್ನು. ಇದು ಫ್ರೈ ಆಯಿತು. ಈಗ ಟೊಮೆಟೊ ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಜಾಸ್ತಿ ಮಸಾಲೆಗೆ ಮಾತ್ರ ಹಾಕಿದ್ರೆ ಸಾಕು. ಇಡ್ಲಿಯಲ್ಲಿ ಉಪ್ಪು ಇದೆ ಅಲ್ಲ. ಹಾಗೆ ಇದು ಫ್ರೈ ಆಯಿತು, ಸಾಕು. ಈಗ ಹಸಿ ಗೋಡಂಬಿ ಹಾಕ್ತಿದ್ದೀನಿ. ಇದು ಸಾಕು ಫ್ರೈ ಆದದ್ದು. ಈಗ ಮಸಾಲನ ಹಾಕ್ತಿದ್ದೀನಿ. ಇದಾಯ್ತು, ಫ್ರೈ ಆಯಿತು. ಇಡ್ಲಿ ಕಟ್ ಮಾಡ್ದನ್ನ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಹೀಗೆ ಫ್ರೈ ಆಯ್ತು. ಈಗ ಇದು ಫ್ರೈ ಆದ ಸಾಕು. ಈಗ ತೆಂಗಿನ ತುರಿ ಹಾಕ್ತಿದ್ದೀನಿ, ಹಸಿ ತೆಂಗಿನ ತುರಿ. ಒಂದು ದಿವಸ ಇಟ್ಟರೆ ಇಡ್ಲಿ ಒಣಗುತ್ತೆ ಅಲ್ಲ, ಅದನ್ನು ಹೀಗೆ ಮಾಡಿ ಕೊಟ್ಟರೆ ತಿನ್ನಲಿಕ್ಕೆ ಆಗುತ್ತೆ. ಸಂಜೆಗೆ ಕೂಡ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಹ ಆಗ್ತದೆ. ಇದು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ.
ಆಯ್ತು, ಇದು ರೆಡಿ ಆಯ್ತು. ಈಗ ನೀವು ಸಹ ಹೀಗೆ ಟ್ರೈ ಮಾಡಿ ನೋಡಿ ಒಮ್ಮೆ, ಚೆನ್ನಾಗಿದೆ ಇದು ತಿನ್ನಲಿಕ್ಕೆ ಸಂಜೆ ಬೆಳಿಗ್ಗೆ ಕೂಡ.